ಘಟಪ್ರಭಾ ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ ತಾಲೂಕು ಘಟಕ ಹಾಗೂ ಮಾನವ ಬಂಧುತ್ವ ವೇದಿಕೆ ಧೂಪದಳ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾಗರ ಪಂಚಮಿಯಂದು ಕೆಎಚ್ಐ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ಹಂಚುವ ಮೂಲಕ ಬಸವ ಪಂಚಮಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ರಾಹುಲ್ ಜಾರಕಿಹೊಳಿ, ಕೆಎಚ್ಐ ಆಸ್ಪತ್ರೆಯ ಡಾಕ್ಟರ್ ಘನಶ್ಯಾಮ, ವೈದ್ಯ ಡಾಕ್ಟರ್ ರಾಹುಲ್ ವೈದ್ಯ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಡಾಂಗೆ, ಸಾಗರ ಬಾಗೇವಾಡಿ ರೆಹಮಾನ್ ಮುಕಾಶಿ, ರವಿನಾವಿ ಮಂಜುಳಾ ರಾಮಘಾನಟ್ಟಿ, ಸಕ್ಕುಬಾಯಿ ಗಾಡಿವಡ್ಡರ, ಮಾರುತಿ ವಿಜಯನಗರ ಪುಟ್ಟು, ಖಾನಾಪುರೆ ನೇಮಿನಾಥ್ ಬೊಮ್ಮನವರ, ರಾಮಪ್ಪ ದೇಮಣ್ಣವರ, ಕಾಡೇಶ ತಳಗೇರಿ, ವಸಂತ ಬಡಿಗವಾಡ, ಸಿದ್ದಪ್ಪ ಕಟ್ಟಿಕಾರ, ಸಿದ್ದುಕುರಣಿ, ಶಂಕರಲಿಂಗ ಗಾಡಿವಡ್ಡರ, ಮಾರುತಿ ಗಾಡಿವಡ್ಡರ, ಮೀರಾ ಬಳಿಗಾರ, ಇಲಿಯಾಸ್ ಜಮಖಂಡಿ, ಸುನಿಲ್ ಕೊಟಬಾಗಿ, ರಾಜುದೊಳಮನಿ, ಸುನಿಲ್ ಈರಗಾರ, ಹಾಲಪ್ಪ ಸೇಬಣ್ಣರ ಸೇರಿದಂತೆ ನೂರಾರು ಜನರು ಹಾಜರಿದ್ರು. ಬಾಗೇವಾಡಿ ಫೌಂಡೇಶನ್ ತುಕ್ಕಾನಟ್ಟಿ ಅಬ್ಬಾಜಿ ಕರಿಯರ್ ಅಕಾಡೆಮಿ ಧೂಪದಳ ಹಾಗೂ ಮಹಾಲಕ್ಷ್ಮಿ ಪತ್ತಿನ ಸಹಕಾರಿ ಸಂಘ ಧೂಪದಳ ಇವರ ಸಹಕಾರದೊಂದಿಗೆ ಕಾರ್ಯಕ್ರಮ ಮಾಡಲಾಯಿತು. ಒಂದು ಕಾರ್ಯಕ್ರಮಕ್ಕೆ ಬಸವ ಪಂಚಮಿಯ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಯುವ ನಾಯಕರು, ಮುಂದಿನ ನಮ್ಮ ಮುಖಂಡರು ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಪುತ್ರರಾಗಿರ್ತಕ್ಕಂಥ ರಾಹುಲ್ ಅಣ್ಣ ಜಾರಕಿಹೊಳಿ ಅವರು ನಮ್ಮೆಲ್ಲರೊಂದಿಗೆ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತಿ ಒಂದು ಸಂತೋಷದ ವಿಷಯ. ಅದೇ ರೀತಿಯಾಗಿ ಈ ಒಂದು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ವೈದ್ಯರು, ಎಲ್ಲ ಮುಖಂಡರು ಮತ್ತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಇಲ್ಲಿ ಆಗಮಿಸಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಏನು ಅಂತಕ್ಕಂಥದ್ದು ಕೆಲವೊಬ್ಬರಲ್ಲಿ ಕುತೂಹಲ ಮೂಡಿಸ್ತಕ್ಕಂಥ ವಿಷಯ. ಯಾಕಂತಂದರೆ ಎಲ್ಲರೂ ಅನ್ಕೋಬೋದು, ಏನಪ್ಪ ನಾವು ಮನೆಯಲ್ಲಿ ಗುತ್ತಾಪನ್ ಮಾಡಿ ಹಾಲು ಇರ್ತೀವಿ, ಬುತ್ತಿಗೆ ಹೋಗಿ ಹಾಲು ಇರ್ತೀವಿ, ಅದನ್ನೆಲ್ಲ ಬಿಟ್ಟು ಇವರು ಆಸ್ಪತ್ರೆಗೆ ಬಂದು ಹಾಲು ಕೊಡತ್ತಾರೆ, ಇದು ಯಾಕಂತ ಹೇಳ್ತೀವಿ. ಇದು ಯಾಕಂತಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣೀಭೂತರು, ಇದರ ಒಂದು ಪ್ರೇರಣಾಶಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು. ಯಾಕಂತಂದ್ರೆ ಅವರು ಹಾಕಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು, ಈಗ ಮೊದಲು ಪ್ರಾರಂಭ ಮಾಡ್ತಕ್ಕಂಥ ಸಮಯದಲ್ಲಿ 4 ಜನ 5 ಜನ ಕೂಡಿ ಪ್ರಾರಂಭ ಮಾಡ್ಬೋದು, ಆದರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚತಕ್ಕಂಥ ಕಾರ್ಯಕ್ರಮಗಳಾಗಿ ವೈಚಾರಿಕ ಕಾರ್ಯಕ್ರಮಗಳಾಗಿ ಹೊರಹೊಮ್ಮುತ್ತಿರುವುದರಿಂದ ಈ ಒಂದು ನಾಗರ ಪಂಚಮಿ ನಿಮಿತ್ತ ಒಂದು ಮೌಢ್ಯಗಳನ್ನು ತುಂಬಿಕೊಂಡು, ಯಾವುದೇ ಧರ್ಮದ ವಿರೋಧಿಗಳಲ್ಲ ನಾವು, ಯಾವುದೇ ಒಂದು ಹಬ್ಬದ ವಿರೋಧಿಗಳಲ್ಲ ನಾವು, ಆದರೆ ನಾವು ಕೆಲವು ಒಂದು ಸಮಯದಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಮೌಢ್ಯಕ್ಕೊಳಗಾಗಿ ಕೆಲವೊಂದು ವೈಚಾರಿಕತೆಯನ್ನು ಮರೆತ ನಾವೆಲ್ಲರೂ ಈ ಒಂದು ಅವನತಿಯ ಕಡೆಗೆ ಸಾಗ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶ ಬೇಡ, ಕರ್ನಾಟಕದಲ್ಲಿ ಅಷ್ಟೇ 12 ಲಕ್ಷ ಜನ ಅಪೌಷ್ಟಿಕತೆಯಿಂದ ಬಳಲತಕ್ಕಂಥ ಮಕ್ಕಳು, ತಾಯಿಯ ಎದೆ ಹಾಲನ್ನ ಎಂದೂ ಕಾಣದಂಥ ಮಕ್ಕಳು ಇವತ್ತು ನಮ್ಮಲ್ಲಿ 12 ಲಕ್ಷ ಜನ ಮಕ್ಕಳಿದ್ದಾರೆ. ಆದರೆ ಆ ಮಕ್ಕಳನ್ನು ನಾವು ಯಾರೂ ಗಮನದಲ್ಲಿ ಇಟ್ಕೊಳ್ಳಾರದೆ ಯಾವುದೋ ಒಂದು ಶಕ್ತಿ ಹಿಂದೆ ಮಾಡಿ ತೋರಿಸ್ತಕ್ಕಂಥ ಒಂದು ಶಕ್ತಿಯನ್ನು ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಗಮನದಲ್ಲಿ ಇಟ್ಟುಕೊಂಡು 1000 ಲೀಟರ್ ಲಕ್ಷಾಂತರ ಲೀಟರ್ ಹಾಲನ್ನು ಇವತ್ತು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ನಾಗಾಪುಗೆರೆ ಗುತ್ತಾಪುಗೆರೆ ಅಂತ ಹೇಳಿ ಮಣ್ಣಿಗೆ ಸುರುಕಿರೋದು ಅದನ್ನ ಏನು ಮಾಡ್ತಾ ಇದ್ದೀವಿ, ವೇಸ್ಟ್ ಮಾಡ್ತಾ ಇದ್ದೀವಿ. ಈ ವೇಸ್ಟ್ ಮಾಡ್ತಕ್ಕಂಥ ಹಾಲು ವೇಸ್ಟ್ ಆಗಬಾರ್ದು, ಕೆಲವೊಂದು ರೋಗಿಗಳಿಗಾಗಲಿ, ಕೆಲವೊಂದು ಮಕ್ಕಳಿಗಾಗಲಿ, ಅನಾಥಾಶ್ರಮಕ್ಕಾಗಲಿ ಇದು ಸಲ್ಲಬೇಕು. ಒಂದು ದಿನ ಅದೆಲ್ಲ ಕರ್ನಾಟಕದ ಜನತೆ ವೇಸ್ಟ್ ಮಾಡ್ತಕ್ಕಂಥ ಹಾಲು, ಲಕ್ಷಾಂತರ ಲೀಟರ್ ಹಾಲು ಆ ಮಕ್ಕಳಿಗೆ ಸಲ್ಲಿದ್ದಾದ್ರೆ ಒಂದು ದಿನ ಆದರೂ ಅವರಲ್ಲಿ ಪೌಷ್ಟಿಕತೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಸತೀಶ್ ಅಣ್ಣ ಅವರು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದು ಮಾನವ ಬಂಧುತ್ವ ವೇದಿಕೆ ಅಂತಂದ್ರೆ ಮೊದಲು ಮಾನವೀಯತೆಯನ್ನು ನಮ್ಮೆಲ್ಲರಲ್ಲಿ ಒಂದುಗೂಡಿಸ್ತಕ್ಕಂಥ ಈ ಒಂದು ವೇದಿಕೆ. ಇದು ಯಾವುದೇ ಒಂದು ರಾಜಕೀಯ ದೃಷ್ಟಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮವಲ್ಲ ಇದು, ಯಾಕಂತಂದ್ರೆ ಮಾನವ ಬಂಧುತ್ವ ಅನ್ನುವಂಥ ಒಂದು ಹೆಸರಿನಲ್ಲೇನೆ ಏನು ಅದು ತೋರಿಸ್ತಿಪ್ಪ ಅಂತಂದ್ರೆ ಮಾನವರೆಲ್ಲರೂ ಒಂದು, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು ಅಂತಕ್ಕಂಥ ಒಂದು ವಿಷಯವನ್ನು ಅದು ನಮಗೆಲ್ಲರಿಗೂ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ನಾವು ಸೇರಿರ್ತಕ್ಕಂಥವ್ರೆಲ್ಲರೂ ನಮ್ಮ ಮನೆಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಹಾಲನ್ನು ವೇಸ್ಟ್ ಮಾಡ್ತಿರ್ತೀವಿ, ಅದನ್ನೆಲ್ಲ ಸ್ವಲ್ಪ ಬದಿಗೆ ಬತ್ತಿ ಒಂದು 15 ಆಜುಬಾಜು ಇರ್ತಕ್ಕಂಥ ಬಡ ಮಕ್ಕಳಿಗೆ ನಾವು ಹಾಲು ಅಥವಾ ಹಣ್ಣನ್ನು ವಿತರಣೆ ಮಾಡಿ ನಾವೆಲ್ಲರೂ ಸೇರಿ ಈ ಒಂದು ವೈಚಾರಿಕವಾದಂಥ ನಾಗರ ಪಂಚಮಿ ಅಲ್ಲಾರದೆ
ಬಸವ ಪಂಚಮಿಯಾಗಿ ಆಚರಿಸೋಣ ಅಂತಕಂತ ಮಾತ್ರ ಹೇಳಿ ತಮ್ಮೆಲ್ಲರಿಗೂ ವೇದಿಕೆ ಹಾಗೂ ತುಪ್ಪಾಮಟ್ಟಿಯ ಆಕಾಶ ವಿದ್ಯಾಸಂಸ್ಥೆ ವತಿಯಿಂದ ಇವತ್ತು ಕೆಎಚ್ಐ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು ಹಣ್ಣುಗಳನ್ನು ವಿತರಣೆ ಮಾಡಲಿಕ್ಕೆ ಇವತ್ತು ರಾಹುಲ್ ಅಣ್ಣ ಅವರು ಆಗಮಿಸಿದ್ದು ಅದು ಈಗಾಗಲೇ ಕಾಡಿಸೋರು ಅದರ ಬಗ್ಗೆ ಮಾನವ ಬಂಧುತ್ವ ವೇದಿಕೆ ಬಗ್ಗೆ ತಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಅದಕ್ಕೆ ಇನ್ನು ಹೆಚ್ಚು ಮಾತಾಡಲಾರದೆ ರಾಹುಲ್ ಅವರು ಮುಂದೆ ಬಂದು ಪಾಮರದಲ್ಲಿಗೆ ಇದನ್ನು ಇರುವುದರಿಂದ ಅವರು ಹೋಗಬೇಕಾಗಿದೆ ಇದು ಈ ಕಾರ್ಯಕ್ರಮ ಸುಮಾರು 4 ವರ್ಷಗಳಿಂದ ಸತತವಾಗಿ ದುಗ್ದಾಳ ಗ್ರಾಮದ ರೇಮಾನ್ ಮುಖಾಸಿ ಹಾಗೂ ರವಿ ನಾವಿ ಮತ್ತು ಎಲ್ಲ ಮುಖಂಡರು ಕೂಡ ನಡೆಸ್ತಾ ಬರ್ತಾ ಇದ್ದಾರೆ ಇದನ್ನು ಮತ್ತೆ ಇನ್ನೂ ಹೀಗೆ ಸದಾಕಾಲ ಇನ್ನು ವರ್ಷಕ್ಕೊಮ್ಮೆ ಆಗಲಿ ಅಂತ ಹೇಳಿ ಅವರಲ್ಲಿ ಕೇಳ್ಕೊಂಡ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಹಾಗೂ ಕೆಎಚ್ ಡಾಕ್ಟರ್ ವೈದ್ಯರಾದ ಘನಶ್ಯಾಮ್ ವೈದ್ಯರು ರಾಹುಲ್ ವೈದ್ಯರು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಬಂದಿದ್ದಾರೆ ಇನ್ನು ಮುಂದೆ ಕೂಡ ಅವರು ಈ ಒಂದು ನಾಗರ ಪಂಚಮಿಯ ನಿಮಿತ್ತ ಮಾನವ ಬಂಧುತ್ವ ವೇದಿಕೆ ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ಮುಂದೆ ಕೂಡ ಸಹಕಾರ ಕೊಡ್ತಾರಂತ ಭಾವಿಸಿ ನನ್ನ ಎರಡು ಮಾತುಗಳನ್ನು